Galing ko lang lira pa. Thank you.
وانا ادام اركض كل اي اقامك اتكلم اجي يلا ترى ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ತುಂಬಾ ಖುಷಿ. ನನ್ನ ಒಂದು ಜನ್ಮದಿನವನ್ನ ನಿಮ್ಮನೆ ಹಬ್ಬದ ತರ ಆಚರಣೆ ಮಾಡ್ತಿದ್ದೀರಾ ಅಂದ್ರೆ ನಿಜವಾಗ್ಲೂ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗೋಗ್ತೀವಲ್ಲ ಜನ್ಮ. ಯಾಕಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಜನಸ್ನೇಹಿ ನಿರಾಶ್ರಿತರ ಆಶ್ರಮವನ್ನ ಶುರು ಮಾಡಿ ನಾನು ಎಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ಅನ್ನೋ ತಾವೆಲ್ಲ ಗಮನಿಸ್ತಾ ಬಂದಿದ್ದೀರಾ. ಆಡಂಬರದ ಜೀವನ ಇದುವರೆಗೂ ನಾನು ನೋಡ್ಲೇ ಇಲ್ಲ. ಕೇವಲ ಒಬ್ಬ ಟ್ಯಾಕ್ಸಿ ಚಾಲಕ ನಾನು ಉಸಿರೋವರೆಗೂ ನನ್ನ ಬಾಯಲ್ಲಿ ಬರೋದು ಟ್ಯಾಕ್ಸಿ ಚಾಲಕನಾಗಿ ಸಹಾಯಕನ ಇಷ್ಟಪಡ್ತೀನಿ. ಬಟ್ ಆದರೆ ಸಮಾಜಕ್ಕೆ ಒಳ್ಳೆ ಮಗನಾಗಿ ಬದುಕಬೇಕು ಅನ್ನೋದು ನನಗೆ ಬಹಳ ಇಷ್ಟ. ಇವತ್ತು ನಮ್ಮ ಸಮಾಜದಲ್ಲಿ ಅನಾಥರು, ನಿರ್ಗತಿಕರು, ಅಸಹಾಯಕರು ರಸ್ತೆಯಲ್ಲಿ ಬೀದಿ ಬೀದಿ ಸಾಯಂತವ್ರನ್ನ ಕರ್ಕೊಂಡೋಗಿ ಪೋಷಣೆ ಮಾಡಿ ಕೊನೆಗಾಲದಲ್ಲಿ ನಾವಿದ್ದೀವಿ ಅನ್ನೋ ಒಂದು ಭರವಸೆ ಮೂಡಿಸುವಂತ ಒಂದು ಪ್ರಯತ್ನ.
ಒಂದು ಕೆಲಸಕ್ಕೆ ಕರ್ನಾಟಕದ ಎಲ್ಲ ಮೂಲೆ ಮೂಲೆಯಿಂದ ಸಾಕಷ್ಟು ಜನ ನನ್ನನ್ನ ಈ ಮಟ್ಟಕ್ಕೆ ಗೌರವ ಕೊಟ್ಟು ಪ್ರೀತಿಸ್ತಾ ಇದ್ದೀರಾ, ಆಧರಿಸ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಏನ್ ಹೇಳ್ಬೇಕಂತ ನನಗೆ ಮಾತೇ ಬರ್ತಾ ಇಲ್ಲ. ಪ್ರೀಮಿಯರ್ ವಿಭಾಗದಲ್ಲಿ ನಮ್ಮ ಪೀಣ್ಯದಲ್ಲಿ ಇರ್ತಕ್ಕಂತ ನಮ್ಮ ಹರೀಶ್ ಅವರು ತುಂಬಾ ಗ್ರೇಟ್, ಯಾಕಂದ್ರೆ ಇವತ್ತಿಂದ ಅಲ್ಲ ಸಾಕಷ್ಟು ವರ್ಷಗಳಿಂದ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಸಾಕಷ್ಟು ವರ್ಷಗಳಿಂದ. ಹಾಗೆ ಅವರೆಲ್ಲ ಸ್ನೇಹಿತರುಗಳು, ಅಯ್ಯೋ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಇದಕ್ಕೋಸ್ಕರ. ಸರ್, ನನ್ನ ಜೀವನದಲ್ಲಿ ನಾನು ಒಬ್ಬ ಸಿನಿಮಾ ಸ್ಟಾರ್ ಅಲ್ಲ, ಎಮ್ ಎಲ್ ಎ ಮಗ ಅಲ್ಲ, ಎಂ ಪಿ ಮಗ ಅಲ್ಲ, ಕೋಟ್ಯಾಧಿಪತಿ ದುಡ್ಡಿರೋಂಥ ಮಗ ಅಂತೂ ಅಲ್ವೇ ಅಲ್ಲ. ನನ್ನ ತಂದೆ ಎಣ್ಣೀರ್ ವ್ಯಾಪಾರ, ನನ್ನ ತಾಯಿ ಹೂ ವ್ಯಾಪಾರ. ನೋಡಿ, 25 ಅಡಿ ಕಟೌಟ್ ಮಾಡಿ ನಿಲ್ಸಿದ್ದಾರೆ ಅಂದ್ರೆ ಇವ್ರ ಹೃದಯದಲ್ಲಿ ನನ್ಗೆ ಎಂತ ಜಾಗ ಕೊಟ್ಟಿದ್ದಾರೆ ಅಂತ ನನಗೆ ಬಹಳ ಸಂತೋಷ ಆಗುತ್ತೆ. ಇವೊಬ್ಬರೇ ಅಲ್ಲ, ಇವರೆಲ್ಲ ಸ್ನೇಹಿತರು, ಒಬ್ಬೊಬ್ರು ಹೆಸರು ಹೇಳಿದ್ರು ನನ್ನ ಉಸಿರು ನಿಂತೋಗುತ್ತೆ, ಅಷ್ಟು ಪವರು. ನಾನು ಏಮಂತ ಅವರು ಬನ್ನಿ, ಇವರು ಇಲಾಖೆಯಲ್ಲಿ ಇದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ. ಬಟ್ ಇವರ ಸರಳತೆ ಇದೆಯಲ್ಲ ತುಂಬಾ ದೊಡ್ಡದು, ಎಷ್ಟೋ ಯುವಕರಿಗೆ ಸ್ಫೂರ್ತಿ ಆಗುವಂಥದ್ದು. ನಮ್ಮ ಆಶ್ರಮಕ್ಕೆ ಒಂದ್ಸತಿ ಭೇಟಿ ಕೊಟ್ರು, ಭೇಟಿ ಕೊಟ್ಟು ಇಲ್ಲ ಸರ್ ಇಂಥ ಸಂದರ್ಭದಲ್ಲಿ ಹೇಳಕ್ ಅವಕಾಶ ಸಿಗ್ದಾಗ ಹೇಳ್ಬಿಡ್ಬೇಕು ಅದನ್ನ. ಸೊ ಬನ್ನಿ ಸರ್ ಪ್ಲೀಸ್. ನಮ್ಮ ಆಶ್ರಮದಲ್ಲಿ ಸರಿಸುಮಾರು 80 ಜನ ಇದ್ದಾರೆ ಸರ್, 80 ಜನ. ಯಾವುದೇ ಎಮ್ ಎಲ್ ಎ ಎಂ ಪಿ ಇವತ್ತವರೆಗೂ ನಮ್ಮ ಆಶ್ರಮದೊಳಗೆ ಕಾಲಿಟ್ಟಿಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ, ನನಗೆ ಬೇಜಾರು ಇಲ್ಲ ಬಂದಿಲ್ಲ ಅಂದ್ಬಿಟ್ಟು. ಸೊ ಹೇಮಂತ ಅವರು ಮತ್ತೆ ಅವ್ರ ಸ್ನೇಹಿತರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ, ಅವ್ರು 3 ಜನ ಅಣ್ಣ ತಮ್ಮಂದ್ರು. ಸೊ ಅವರು ನಮ್ಮ ಒಂದು ನಿರಾಶ್ರಿತ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳಿಗೆ, ಇಲ್ಲ ಸರ್ ಇವರು ತಣ್ಣೀರ್ ಸ್ನಾನ ಮಾಡಬಾರ್ದು, ಚಳಿ ಬರುತ್ತೆ, ಜ್ವರ ಬರುತ್ತೆ, ನಾವು ಮನೇಲಿ ನಮ್ಮ ತಂದೆ ತಾಯಿಗೆ ಏನಾದ್ರು ಒಂದಿನ ತಣ್ಣೀರ್ ಸ್ನಾನ ಮಾಡಿದ್ರೆ ಜ್ವರ ಬಂದ್ಬಿಡುತ್ತೆ, ಹಾಗಾಗಿ ಬಿಸಿನೀರು ಸ್ನಾನ ಮಾಡಿಸಿ ಸರ್ ಎಲ್ಲರಿಗೂ ಅಂದ್ಬಿಟ್ಟು ಗೀಸರ್ ಅನ್ನ ಸರಿ ಸುಮಾರು 80,000 ರೂಪಾಯಿ ಖರ್ಚು ಮಾಡಿ ಹಾಕಿಸ್ಕೊಂಡಿದ್ದ. ಸೊ ಅವ್ರಿಗೆ 80,000 ಚಿಕ್ಕದಾಗಿರ್ಬೋದು, ನನಗೆ 80,000 80 ಕೋಟಿ ಇದ್ದಂಗೆ. ಒಬ್ಬ ಗಣ್ಯ ವ್ಯಕ್ತಿಗೆ ಈ ಗುಣ ಬರೋದಿಲ್ಲ, ಯಾಕಂದ್ರೆ ಅವ್ರ ಹತ್ರ ದುಡ್ಡಿರೋದ್ರಿಂದ ನಮ್ಮಂತ ಸಣ್ಣ ಸಣ್ಣ ಸಮಾಜ ಸೇವಕರ ಹತ್ರ ಬರ್ಬೇಕಂತ ಅನ್ಸೋದೇ ಇಲ್ವೇ ನನಗೆ ಗೊತ್ತಿಲ್ಲ. ಸೊ ಹೇಮಂತ ಅಣ್ಣ, ಥ್ಯಾಂಕ್ ಯು ಸೋ ಮಚ್, ಒಂದು ಅವಕಾಶ ಸಿಕ್ತು ಅದಕ್ಕೆ ಹೇಳ್ಬಿಟ್ಟೆ ನಾನು, ನೀವು ಹೇಳಿದ್ರು ಎಲ್ಲೂ ಹೇಳ್ಬೇಡಿ ಅಂತ. ಯಾಕಂದ್ರೆ ಸಹಾಯ ಮಾಡಿದವ್ರನ್ನ ಯಾವತ್ತೂ ಮರಿಬಾರ್ದು, ಸಹಾಯ ಮಾಡಿದವ್ರನ್ನ ತಟ್ಟೆಯಲ್ಲಿ ಊಟ ಇಕ್ಕಿ ಕೊಟ್ಟವ್ರನ್ನ, ನಾವೊಂದೊಂದು 10ಕ್ಕೂ ಹೋಗುವಾಗ ಮೆಟ್ಲು ಮೆಟ್ಲು ಹಾಕಿ ಕೊಟ್ಟವ್ರನ್ನ, ಇವತ್ತು ನಾನೇನೇ ಮಾಡಿದ್ದೀನಿ ಅಂದ್ರು ಅದರಿಂದ ಕಡೆ ನನ್ನೆಲ್ಲ ಸ್ನೇಹಿತರು ಸಪೋರ್ಟ್ ಇದೆ. ನಾನೊಬ್ಬನೇ ಏನು ಮಾಡ್ತಾ ಇಲ್ಲ, ನನ್ನ ಸ್ನೇಹಿತರು, ನನ್ನ ಬಂಧು ಬಳಗ, ನನ್ನ ಎಲ್ಲ ನನ್ನ ಕರ್ನಾಟಕದಲ್ಲಿ ಎಷ್ಟು ಜನ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ನನ್ ಸಾಕು, ನನ್ನ ಜನ್ಮ ಸಾರ್ಥಕ ಅನ್ಸ್ಬಿಡುತ್ತೆ. ಆದ್ರೆ ಕೆಲಸ ಮಾತ್ರ ನಾನು ನಿಲ್ಲೋದಿಲ್ಲ ಯಾವುದೇ ಕಾರಣಕ್ಕೂ. ನಾನು ಉಸಿರಿರೋವರೆಗೂ ಈ ಸಮಾಜಕ್ಕಾಗಿ, ಈ ಕರ್ನಾಟಕಕ್ಕಾಗಿ ನಾನು ದುಡಿತೀನಿ. ಬರೀ ತಾಯಿ ಋಣ ತೀರಿಸಿದ್ರೆ ಸಾಕಾಗಲ್ಲ, ತಾಯಿನಾಡ ಋಣನು ತೀರಿಸ್ಬೇಕು ನಾವೆಲ್ಲರೂ ಸೇರಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ನನ್ನ ಒಂದು ಜನ್ಮದಿನಕ್ಕೆ ಇಷ್ಟೊಂದು ಶುಭಾಶಯ ಕೋರಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಜೊತೆಗೆ ಇವತ್ತು ಸೊಂಡೇಗುಪ್ಪ ಗ್ರಾಮದಲ್ಲಿ ಸುಮಾರು 5,000 ಜನಕ್ಕೆ ಅನ್ನದಾನದ ವ್ಯವಸ್ಥೆಯನ್ನ ಎಲ್ಲ ಸ್ನೇಹಿತರು ಮಾಡಿರೋದು, ನಾನು ಮುಂದೆ ನಿಂತ್ಕೊಂಡು ನೆರವೇರಿಸಿದ್ದೀನಿ ಅಷ್ಟೇ. ಸೊ ಎಲ್ಲ ಅವರ ಒಂದು ಸಪೋರ್ಟಿಂದ ಮಾಡಿ ಸಾಕಷ್ಟು ಜನರು ಒಟ್ಟೆ ತುಂಬಿಸಿದ್ದಾರೆ. ಒಂದು ಅರ್ಥಪೂರ್ಣವಾದಂತಹ ಪ್ರಸಾದದ ವ್ಯವಸ್ಥೆ ಮಾಡಿ ಇವತ್ತು ನನ್ನ ಬರ್ತಡೆಯನ್ನ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿದ ಎಲ್ಲ ನನ್ನ ಸ್ನೇಹಿತರಿಗೂ ಕೋಟಿ ಕೋಟಿ ಅಭಿನಂದನೆಗಳು. ಜೊತೆಗೆ ನನ್ಗೆ ಇರುವರೆಗೂ ಸಪೋರ್ಟ್ ಮಾಡಿದಂತ ಪ್ರತಿಯೊಬ್ಬರು, ಜೊತೆಗೆ ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರಿಗೂ ಅವರ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಎಷ್ಟು ಜನ ವಿಶ್ ಮಾಡಿದ್ರ, ಪ್ರತಿಯೊಬ್ಬರು ಫೋನ್ ಎತ್ತಕ್ಕಾಗಿಲ್ಲ, ಮೆಸೇಜ್ ರಿಪ್ಲೈ ಮಾಡಕ್ಕಾಗಿಲ್ಲ. ಥ್ಯಾಂಕ್ ಯು ಎಲ್ರಿಗೂ. ಒಂದೇ ಒಂದು ಆಸೆ ಸರ್, ನನ್ನೊಂದು ಆಸೆ ನೀವೆಲ್ಲ ಈಡೇರಿಸ್ಬಿಡಿ. ಇವತ್ತು ಸಾಯಂಕಾಲ 5 ಗಂಟೆಗೆ ನಿಮ್ಮನ್ನೆಲ್ಲ ಒಂದೇ ವೇದಿಕೆಯಲ್ಲಿ ನೋಡ್ಬೇಕು, ನಾನು ನಿಮ್ಮನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ಪ್ರತಿಯೊಬ್ಬರು ಬಂದು ನಿಮ್ ದರ್ಶನ ಕೊಡಿ. ಸೊ ನಿಮ್ಮ ಪಾದಗಳಿಗೆ ಇಲ್ಲಿಂದಲೇ ನಮಸ್ಕಾರ ಮಾಡ್ತೀನಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆ ಹೇಮಂತ ಅಣ್ಣವ್ರು ಒಂದೆರಡು ಮಾತು ಕೇಳೋಣ. ನಮ್ಮ ಆಶ್ರಮ ಹೇಗಿದೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ಇಲ್ಲಿರೋರ್ಗೆ ಪಾಪ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಮ್ಮ ಆಶ್ರಮ, ನೋಡಿಲ್ಲ ಹೇಮಂತ ಅಣ್ಣ, ನೀವು ಬಂದು ನೋಡಿದ್ದೀರಾ, ಹಾಗಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಗಿದೆ ಆಶ್ರಮ ಅಂತ. ನಾನು ಒಂದ್ ದಿವಸ ಇವ್ರ ಆಶ್ರಮಕ್ಕೆ ಹೋಗಿದ್ದೆ. ಸೊ ನಾನು ಬೇರೆ ಕಡೆಯಲ್ಲೂ ಆಲ್ರೆಡಿ ನಾನು ಎಲ್ಲೂ ಹೋಗೋದಿಲ್ಲ. ನನ್ನ ಫ್ರೆಂಡ್ ಹರೀಶ ಅಂತ, ಇವರು ಮೂರ್ನ ಒಂದು 15-20 ವರ್ಷ ಹೇಳಿರ್ಬೋದು, ಬರೀ ಮಾಯಮಂತ ಹೋಗೋಣ ಮಾಯಮಂತ ಹೋಗೋಣ. ಯಾಕಂದ್ರೆ ನಾನು ಇವನು ಒಂದು 20 ವರ್ಷದಿಂದ ಫ್ರೆಂಡ್ಶಿಪ್, ನಮ್ದು ಇದು ಸ್ಕೂಲ್ ಊರಿಂದ ಫ್ರೆಂಡ್ಶಿಪ್. ಸೊ ಹಿಂಗೆ ನಾನು ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಹೋದ್ವಿ. ಹೋದಾಗ ಅವ್ರಿಗೆ ಪಾಪ ಕುಡಿಯಕ್ಕೂ ನೀರು ಇದು ಅಂದ್ರೆ ಸ್ನಾನ ಮಾಡಕ್ಕೆ ತುಂಬಾ ನೀರಿನ ಅಭಾವ ಇದೆ, ಬಟ್ ನೀರಿನ ಅಭಾವ ಇಲ್ಲ, ಬಿಸಿನೀರ ಅಭಾವ ಜಾಸ್ತಿ ಇತ್ತು. ಸೊ ಅಂದ್ರೆ ಇವ್ರು ಯೋಗ ಸಿಕ್ಕೋದು, ಏನ್ ಮಾಡೋಣ ಸರ್, ನೀವು ಆಶ್ರಮಕ್ಕೆ ಏನಾದ್ರು ಮಾಡ್ಬೇಕಲ್ಲ ಅಂತ ಕೇಳಿದಾಗ ಅವರ ಮಾತೇ ಅದು, ನೋಡೋಣ ನಮ್ಗೆ ಎಲ್ಲ ಅನುಕೂಲ ಪರವಾಗಿಲ್ಲ ತಕ್ಕ ಮಟ್ಟಿಗಿದೆ, ಸೊ ಬಿಸಿನೀರ ಅಭಾವ ಸ್ವಲ್ಪ ತೊಂದರೆ ಜಾಸ್ತಿ ಇದೆ, ಅದೊಂದು ಲೀಡರ್ಸ್ ಕೊಡಿ ಅಂದಾಗ ನಾವು ಕೂಲಿ ಕೆಲಸ ಮಾಡ್ಕೊಂಡೆ ನಾವು ಸ್ಟೇಜ್ ಬಂದಿರೋದು. ಇವ್ರು ನಮ್ಮ ಬ್ರದರ್ ಅರುಣ್ ಕುಮಾರ್ ಅಂತ, ನಾನು ಹೇಮಂತ್ ಕುಮಾರ್ ಅಂತ, ನಮ್ಮ ಪ್ರಶಾಂತ ಅಂತ. ಸೊ ನಾವೇ ಹುಡುಗರು ಹುಡುಗರು ಸೇರ್ಕೊಂಡು ಸುಮಾರು ಒಂದು 80-85 ಜನ ಆಗ್ಬೋದು ಹಂಗೆ ನಾವು.
ಸಣ್ಣ ಪುಟ್ಟ ಒಂದು 45 ಜನ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ನಾವಂತೂ ದಿಸ ಅನ್ನಕಾಗಲ್ಲ. ಸೊ ನಮ್ ಯೋಗ್ಯರಾಗಿರ್ಬೋದು ಅಂದ್ರೆ ಯಾರ ತರ್ದ್ ನೋಡ್ಕೊಂತಾರೆ ರೋಡಲ್ಲಿ ಇರೋರ್ನ ಬಿದಿಲ್ ಇರೋರ್ನೆಲ್ಲ ಯಾರು ಇವಾಗ ಈಗಿನ ಕಾಲದಲ್ಲಿ ತಪ್ಪ ಮುಂದೆ ಈಚೆಗೆ ಆಗ್ತಾರೆ. ಇವಾಗ ಆ ಸಿಚುವೇಶನ್ ಅಲ್ಲಿ ಇವರು ಆಶ್ರಮ ನಡೆಸ್ತಾ ಇದ್ದಾರೆ ಸರ್ ಅನ್ನ ಆಗ್ತಾ ಇದಾರೆ ಅಂದ್ಬಿಟ್ಟು ಅವ್ರಿಗೆ ಒಂದ್ 4 ಜನ ನಾವು ಹೆಲ್ಪ್ ಮಾಡಿದ್ವಿ. ಸೊ ಇವಾಗ ಅವರು ಈ ಸ್ಟೇಜ್ ಬಂದು ಈ ಎದುರು ಇವ್ರು ಬೆಳೆದಾಗ ಆ ಸಣ್ಣ ಸಹಾಯ ಈ ಸೇರಿ ಇವ್ರು ಹೇಳ್ತಾರಂದ್ರೆ ಇವ್ರು ದೊಡ್ಡಬಿಡಾದ್ರು. ಹಂಗಾಗಿ ಆದಷ್ಟು ಅದೇ ಕೊಟ್ಬಿಟ್ಟು ಇದೇ ಕೊಟ್ಬಿಟ್ಟಿಲ್ಲ 1 kg ಅಕ್ಕಿ ತಗೊಂಡ್ಬಿಟ್ರಿ ಅಂತ ಅವ್ರಿಗೆ ಎಷ್ಟೋ ಜನ ಕೊಟ್ಟೆ ತುಂಬ. ಸೊ ಹಂಗಾಗಿ ಯೋಗಾಶ್ರಮ ಅಂತಾನೆ ಅಲ್ಲ ಅಕ್ಕಪಕ್ಕ ಆಶ್ರಮ ಯಾವ್ದನ ಇರ್ಲಿ ಬೇರೆ ಯಾವ್ದನ ಇರ್ಲಿ ಅದನ್ನ ತಗೊಂಡೋಗಿ ವಾರಕ್ಕೆ ಒಂದ್ಸಲ ಇಲ್ಲ ವರ್ಷಕ್ಕೆ ಒಂದ್ಸಲ ಅನ್ನದಾನ ಮಾಡ್ತು. 4 ಜನ ಒಂದು ಅನ್ನ ತಿಂತಾರೆ ಈ ಮೆಸ್ ಹೇಳ್ಕೊಂಡು ಅವ್ರ ಮನೆ ಕಳ್ಕೊಳ್ಳೋದು ನಿಮ್ಗೆ ಒಂದ್ 2 ಮಾತು ಹೇಳೋದಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಗೆ ಈಗ ಪ್ರೀಮಿಯಾ ಪೊಲೀಸ್ ಸ್ಟೇಷನ್ ಅವ್ರಿಗೂ ಕೂಡ ಕೋಟಿ ಕೋಟಿ ಅಭಿನಂದನೆಗಳು. ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಕೋಟಿ ಕೋಟಿ ಅಭಿನಂದನೆ. ಥ್ಯಾಂಕ್ ಯು ಸರ್, ನನಗೆ ಇಷ್ಟೊಂದು ಒಂದು ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು 25 ಕಟೌಟ್ ತಗೊಂಡು ಅಲ್ಲಿ ಹಾಕಿದಾಗ ಸಾಕಷ್ಟು ಪ್ರೆಸರ್ಸ್ ನಿಮ್ಗೆ ಇರುತ್ತೆ. ಯಾಕಂದ್ರೆ ನೀವು ಕೂಡ ಮಾಡಿದಾಗ ಅದ್ರ ಮೇಲೆ ನಿಮಗೆ ತುಂಬಾ ಗಮನ ಇರುತ್ತೆ. ಸೊ ಅದನ್ನೆಲ್ಲ ಪೇಷನ್ಸ್ ಇಂದ ಅರ್ಥ ಮಾಡ್ಕೊಂಡು ಇಷ್ಟೊಂದು ನಮ್ಗೆ ಅನುಭವ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಜೊತೆಗೆ ದಯವಿಟ್ಟು ಪೊಲೀಸ್ ಇಲಾಖೆ ಬಗ್ಗೆ ಎಷ್ಟೋ ಜನರಿಗೆ ನೆಗೆಟಿವ್ ಥಾಟ್ಸ್ ಇದಾವಾ, ಆದ್ರೆ ಎಷ್ಟೋ ಜನರು ಪುಣ್ಯಾತ್ಮರು ಇದಾರೆ ಒಳ್ಳೆ ಕೆಲಸ ಮಾಡೋರು. ನನ್ನ ಕಣ್ಣಿಗೆ ಕಾಣಿಸಿದ್ವಿ 3 ಜನ ಪುಣ್ಯಾತ್ಮರು, ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಜನ ಇದ್ದಾರೆ. ದಯವಿಟ್ಟು ಪೊಲೀಸ್ ಇಲಾಖೆ ಕರ್ನಾಟಕದ ಪೊಲೀಸ್ ಅಂದ್ರೆ ಹಾಗೆ ಸಿನಿಮಾ ಇದ್ದಾಗೆ ಸಾಕಷ್ಟು ಜನರಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಏನಂದ್ರೆ ಎಲ್ಲರ ಹತ್ರ ರೂಡ್ ಆಗಿ ನಡ್ಕೊಳ್ಳೇಬೇಕಾಗತ್ತೆ, ಯಾಕಂದ್ರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಅವ್ರಿಗೆ ಗೊತ್ತಾಗಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ. ಆಮೇಲೆ ನಮ್ಮ ಹರೀಶಣ್ಣನ ಬಗ್ಗೆ ಹೇಳಬೇಕು. ಹರೀಶಣ್ಣ ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ನಿಮ್ ಬಗ್ಗೆ. ಇವಾಗ ನಿಮ್ ಎಲ್ಲಾ ಸ್ನೇಹಿತರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದೀನಿ ಇಲ್ಲಿಂದನೇ. ಸೊ ದಯವಿಟ್ಟು ಯಾಕಂದ್ರೆ ಒಬ್ಬ ಸಮಾಜ ಸೇವಕ, ಈಗ ಸಾಕಷ್ಟು ಜನ ಫಿಲಂ ಸ್ಟಾರ್ಸ್ ಇದ್ದಾರೆ, ಎಲ್ಲ ಹೀರೋಗಳು ಕಟೌಟ್ ಹಾಕಿದ್ರನ್ನ ನಾನು ನೋಡಿದೀನಿ, ಆದ್ರೆ ಒಬ್ಬ ಸಣ್ಣ ಸೇವಕನ ಕಟೌಟ್ ಹಾಕಿ ಈರತ್ತ ಹಬ್ಬ ಮಾಡ್ಬೇಕಂತ ಯಾಕನ್ನು ಸರ್ ನಿಮ್ಗೆ ಒಬ್ಬ ಸಿನಿಮಾ ಸ್ಟಾರ್ ಕಟೌಟ್ ಆಗ್ತಾರೆ ಸರಿನಾ, ಸಿನಿಮಾ ಸ್ಟಾರ್ ಕಟೌಟ್ ಅವತ್ತಿ ದಿನ ಮಾತ್ರ ಸೀಮಿತವಾಗಿರ್ತದೆ. 100 ಜನ ಸಾಕ ಅಂತ ನಿರಾಶ್ರಿತ ಒಬ್ಬ ದೇವರು ಇರ್ತಾನೆ, ನನಗೆ ಆ ದೇವ್ರ ಕಟೌಟ್ ಹಾಕಿದೀನಿ, ಯಾರು ಬಂದ್ರೆ ಏನು ಆಗಲ್ಲ. ಅದ್ರಲ್ಲಿ ಏನನ್ನ ತಪ್ಪಿದ್ರಪ್ಪ ಕ್ಷಮಿಸ್ಕೊಡ್ರಪ್ಪ. ಸೆಕೆಂಡ್ ಸೈಜ್ ನೋಡಿದ್ದೀನಿ ನನ್ನ ಲೇಡೀಸ್ ಆಪಲ್ಲಿ, ನಾನೇನ ಬೇರೆ ತಪ್ಪಾಡಿದ್ರೆ ಕ್ಷಮಿಸ್ಬಿಡ್ರಿ. ಇಲ್ಲ 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 ಬಿಡೋಣ. ಸರಿನಾ, ಕಟೌಟ್ ಹಾಕಿದೀನಿ, ದೇವ್ರ ಕಟೌಟ್ ಹಾಕಿದೀನಿ ಅಂತ ಅನ್ಕೊಂಡಿದ್ದೀನಿ. ಸರಿನಾ, ದೇವ್ರು ದೇವ್ರ ಹಂಗೆ ಇರ್ತೀರ ನೀವು, 100 ಕಾಲ ಹಂಗೆ ಇರ್ಬೇಕು, 100 ಕಾಲ 150 ಜನಕ್ಕೆ ಊಟ ಹಾಕೊಂಡೇ ಬೀಳ್ತಾ ಇರ್ಬೇಕು, ಇದೆ ನನ್ನ ಆಸೆ. ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ತುಂಬಾ ಖುಷಿ ಆಗತ್ತೆ ಪ್ರತಿಯೊಬ್ಬರು ಇಲ್ಲಿ ಬಂದಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಎಲ್ರಿಗೂ ನಿಂತಿರೋರು ಎಲ್ಲರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ತಿಳಿಸಕ್ ಇಷ್ಟಪಡ್ತೀನಿ. ದಯವಿಟ್ಟು ಯಾರಿನ್ನೂ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಅನ್ನೋ ಫೇಸ್ಬುಕ್ ಪೇಜು, ಯೂಟ್ಯೂಬ್, ಇನ್ಸ್ಟಾಗ್ರಾಮು ಪ್ರತಿಯೊಬ್ಬರು ಚೆಕ್ ಮಾಡಿ, ನಾವು ಮಾಡೋ ಸೇವೆ ನಿಮ್ಗೆ ಇಷ್ಟ ಆದ್ರೆ, ನಾವು ಮಾಡ್ತಿರೋ ಸೇವೆ ಪ್ರಾಮಾಣಿಕವಾಗಿ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಆಶೀರ್ವಾದ ಮಾಡಿ. ನೀವು ದುಡ್ಡೇ ಕೊಡ್ಬೇಕು ಅಂತ ಏನಿಲ್ಲ, ಆಶೀರ್ವಾದ ಕೈ ಎತ್ಬಿಟ್ಟು ಯೋಗೀಶ್ ಒಳ್ಳೇದಾಗಿ ನಿಮ್ಗೆ ನಿಂತಿದ್ದ ಜಾಗದಲ್ಲೇ ಯೋಗೇಶ್ ಒಳ್ಳೇದಾಗಿ ಅಂದ್ಬಿಟ್ರೆ ಸಾಕು, ಇನ್ನು ಸಾವಿರಾರು ಜನ ಕರ್ಕೊಂಡು ಸಾಕ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಿ, ನನ್ನ ಎಲ್ಲ ಈ ಒಂದು ವೇದಿಕೆ ಕರೆಸಿ ಗೌರವ ಕೊಟ್ಟಂತ ನಿಮ್ಮೆಲ್ಲ ಪುಣ್ಯಾತ್ಮಗೂ ಕೋಟಿ ಕೋಟಿ ಅಭಿನಂದನೆಗಳು. ಜೊತೆಗೆ ಇವತ್ತು ನಿನ್ನೆ ಎಲ್ಲ ಕಷ್ಟಪಟ್ಟು ರಾತ್ರಿಯಾಗಲು ನನಗೋಸ್ಕರ ಸಾವಿರಾರು ಜನ ಅಡುಗೆ ಮಾಡಿ ರಾತ್ರಿಯಾಗಲು ಈ ಒಂದು ಕೆಲಸಕ್ಕೆ ನಿಂತಿರ್ತಕ್ಕಂತ ನನ್ನೆಲ್ಲ ಸ್ನೇಹಿತರು ಮುಂದೆ ತುಂಬಾ ಜನ ಇದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಒಂದೇ ಒಂದು ನಂದೊಂದು ರಿಕ್ವೆಸ್ಟ್ ಇದೆ ಸರ್, ಸಾಕಷ್ಟು ಜನ ನಮ್ಮ ವೀಡಿಯೋ ನೋಡಿದ್ದೀರಾ, ಯಾರ್ಯಾರು ನೋಡಿದ್ದೀರಾ ಸರ್? ಯಾಕಂದ್ರೆ ಇವರೆಲ್ಲ ನನಗೆ ಗೊತ್ತಿರೋರು, ನೋಡಿದ್ರು, ಬರ್ತಡೇ ಕಟ್ ಮಾಡಿಸಿದ್ರು, ಖುಷಿ ಆಯ್ತು ನನಗೆ. ಇಲ್ಲ ಅಂತಲ್ಲ, ಎಷ್ಟು ಜನ ತುಂಬಾ ಚೆನ್ನಾಗಿ ನೋಡಿದ್ದೀರಾ ಸರ್? ಎಷ್ಟು ವರ್ಷಗಳಿಂದ ನೋಡಿದ್ದೀರಾ? ದಯವಿಟ್ಟು ಕೈ ಎತ್ತಿ. ಒಬ್ರು ಯಾರಾದ್ರೂ ಬಂದು ನಮ್ಮ ಆಶ್ರಮದ ಬಗ್ಗೆ ಮಾತಾಡ್ಬೋದ? ಈ ನಿಂತಿರೋರಲ್ಲಿ ಯಾರಾದ್ರೂ ಒಬ್ರು ಬನ್ನಿ. ಅನಿಸಿಕೆ ನಿಮ್ಗೆ ಹೇಳ್ಬೇಕನ್ಸಿದ್ರೆ ಹೇಳಿ, ಹೇಳ್ಬಾರ್ದು ಅನ್ಸಿದ್ರೆ ಬೇಡ. ಬನ್ನಿ ಸರ್, ಪ್ಲೀಸ್ ಬನ್ನಿ ಬನ್ನಿ ಬನ್ನಿ, ಪರವಾಗಿಲ್ಲ ಬನ್ನಿ 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 ಬನ್ನಿ. ಯಾಕೆ ಗೊತ್ತಾ ನನಗೆ, ನಮ್ ಜನ ಏನ್ ನೋಡ್ತಿದ್ದಾರೆ, ಏನ್ ಅನಿಸ್ತಾ ಇದೆ, ಅಭಿಪ್ರಾಯ ಬೇಕು ಅದಕ್ಕೋಸ್ಕರ. ಸರ್ ನಮಸ್ಕಾರ, ನಮ್ಮ ಹೆಸರು ಸೋಮಶೇಖರ್ ಅಂತ, ಎಲ್ಲಿಂದ ಬಂದ್ರಿ ಸರ್? ಚಿತ್ರದುರ್ಗ. ಓಕೆ, ನಮ್ಮ ವೀಡಿಯೋಗಳನ್ನ ಎಷ್ಟು ವರ್ಷದಿಂದ? ಸುಮಾರು 3 ವರ್ಷದಿಂದ ನೋಡ್ತಾ ಇದ್ದೀನಿ. ನನಗೆ ಇಂಥವ್ರು ಒಬ್ರು ಇದಾರ ಅನ್ನೋದಕ್ಕೆ ನನಗೆ ಒಂಥರ ಹೆಮ್ಮೆ ಆಗ್ತಾ ಇದೆ ಸರ್.
ಅವರಿಗೆ ಮಾತಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಯಾರಾದ್ರೂ ಮಾತಾಡೋದಿದ್ದೀರಾ? ದಯವಿಟ್ಟು ಮುಂದೆ ಬರ್ಬೇಕು ಪ್ಲೀಸ್. ಯಾರಾದ್ರೂ ಇದ್ದೀರಾ? ಎಲ್ಲ ನಾಚಿಕೊಳ್ತೀರಾ? ಪರವಾಗಿಲ್ಲ, ನಮಗೂ ಕೂಡ ಮೊದ್ ಮೊದಲು ನಾಚಿಕೆ ಆಗೋದು. ಈಗ ನಾಚಿಕೆ ಊರಿನ ನಾಚಿಕೆ ಅಂತ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಖುಷಿಯಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ಯಾವಾಗಲೂ ಚಿರಋಣಿ. ದೇವ್ರು ಒಳ್ಳೇದು ಮಾಡಲಿ ಎಲ್ರಿಗೂ. ಶನೇಶ್ವರ ಅಂತ ಹೇಳ್ತೀಯ, ಈ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೆ ಮಾಡಿ. ಥ್ಯಾಂಕ್ ಯು. ಜನಸ್ನೇಹಿ ಯೋಗೇಶ್ ಅವರು ಹುಟ್ಟದಬ್ಬದ ಪ್ರಯುಕ್ತ ಅನ್ನದಾನವನ್ನು ಇಟ್ಕೊಂಡಿದೀವಿ. ದಯವಿಟ್ಟು ಯಾರು ಹಂಗೆ ಹೋಗ್ಬೇಡ್ರಿ, ಎಲ್ಲ ಊಟ ಮಾಡ್ಕೊಂಡಬೇಕು. ಟೇಬಲ್ ಫೋಟೋ ತೆಗೆದುಕೊಳ್ಳಿ.